ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡು ರಾಜ್ಯದಲ್ಲಿ ಕೂಡ ಸಾಕಷ್ಟು ಮಳೆ ಆಯಿತು. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಹಾನಿಯಾಗಿದೆ ಈ ವಿಚಾರದ ಕುರಿತು, ಜೊತೆಗೆ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರದ ಕುರಿತು ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್. ರಾಜ್ಯದಲ್ಲಿ ಹೆಚ್ಚಾದ ಮಳೆಯಿಂದ ಕೆಲವೊಂದಷ್ಟು ಭಾಗಗಳಲ್ಲಿ ಅಪಾರ ಹಾನಿ ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಸಿಎಂ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ. ಇನ್ನು ಬೆಳೆಗೆ ಅಪಾರವಾದಂತಹ ಹಾನಿ ಆಗಿಲ್ಲ, ಇದರ ಮುಂಜಾಗ್ರತಾ ಕ್ರಮವನ್ನ ಕೂಡ ನಾವು ಕೈಗೊಂಡಿದ್ದೇವೆ. ಹಾಗೆ ಚನ್ನಪಟ್ಟಣದ ಉಪಚುನಾವಣೆ ವಿಚಾರದ ಬಗ್ಗೆ, ಕಾಂಗ್ರೆಸ್ ಅಭ್ಯರ್ಥಿ ವಿಚಾರದ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಇದೇ ವೇಳೆ ಜೆಡಿಎಸ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊದಲು ಅಭ್ಯರ್ಥಿ ಯಾರು ಅಂತ ಹೇಳಿ ಜೆಡಿಎಸ್ ಘೋಷಣೆ ಮಾಡಲಿ, ನಾವು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಕೂಡ ಹೇಳಿರುವಂತದ್ದು ಮಾಧ್ಯಮಗಳ ಮುಂದೆ. ಇನ್ನು ಮೂರು ಕ್ಷೇತ್ರಗಳಲ್ಲಿ 100ಕ್ಕೆ 100ರಷ್ಟು, ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು, ಈ ಮೂರು ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅನ್ನೋಂತಹ ವಿಶ್ವಾಸವನ್ನ ಕಾಂಗ್ರೆಸ್ನ ಸಚಿವರು, ಶಾಸಕರು ಹಾಗೆ ಮಾಜಿ ಸಂಸದರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಾಸಕ ಯತ್ನಾಳ್ ಅವರು ಈ ಹಿಂದೆ ಏನ್ ಹೇಳಿಕೆಯನ್ನ ನೀಡಿದ್ರು ಅಂದ್ರೆ, 1,000 ಕೋಟಿ ಕೊಟ್ರೆ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ ಶಾಸಕ ಯತ್ನಾಳ್ ಅವರ ಹೇಳಿಕೆ ಏನಿತ್ತು, ಅದು ಕಪ್ಪು ಹಣ ಅಲ್ವಾ, ಎಲ್ಲಿಂದ ತರ್ತಾರೆ, ಬಿಜೆಪಿ ಅವರು ಬ್ಲಾಕ್ ಮನಿ ಮಾಡಿದವರು ಅಂತ ಹೇಳಿ ಇದೇ ವೇಳೆಯಲ್ಲಿ ಬಿಜೆಪಿಗರ ವಿರುದ್ಧ ಆಕ್ರೋಶವನ್ನ ಅವರು ಹಾಕಿದ್ದಾರೆ. ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ. ಬಂಗಾಳ ಕೊಲ್ಲಿನಲ್ಲಿ ಡಿಪ್ರೆಷನ್ ಆಗಿ ಮಳೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇವತ್ತು ಮಳೆ ಜಾಸ್ತಿ ಬಂತು. ಮಳೆ ಬೆಳೆಗಳಿಗೇನು ತೊಂದರೆ ಏನಾಗಿಲ್ಲ. ಸೊ ಅದರಿಂದ ಮಳೆ ಜಾಸ್ತಿ ಆಗಿರೋದು ನಿಜ. ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ತಗೊಂಡಿದ್ದೀವಿ. ಚನ್ನಪಟ್ಟಣಕ್ಕೆ ಯೋಗೇಶ್ವರ್ಗೆ ಕಾಂಗ್ರೆಸ್ ಆಪರೇಷನ್ ಮಾಡ್ತಾ ಇದೆ ಅಂತ ಅಲಿಗೇಷನ್ ಮಾಡ್ತಾರೆ. ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಅವರಿಗೆ ಕರ್ಕೊಂಡು ಕಾಂಗ್ರೆಸ್ ಜೆಡಿಎಸ್ ಅವ್ರು ಹೇಳ್ತಾ ಇದ್ದಾರೆ. ಜೆಡಿಎಸ್ ನವರು ಬಾಯಿ ಬಂದ ಮಾವು ಮೊದಲು ಕ್ಯಾಂಡಿಡೇಟ್ ಮಾಡಲಿ. ನಮ್ಮ ಕ್ಯಾಂಡಿಡೇಟು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ನಾವು ಇವತ್ತು ಸಾಯಂಕಾಲ ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಡಿಕೆ ಸುರೇಶ್ ಹೋಪ್ಫುಲ್ ಇದೆ ಸರ್. ಕಾಂಗ್ರೆಸ್ ಎಷ್ಟು ಹೋಪ್ಫುಲ್ ಇದೆ ಸರ್? ಕಾಂಗ್ರೆಸ್ 100% ಹೋಪ್ಫುಲ್ ಆಗಿದ್ದೀವಿ. 100% ಮೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಯಾರು ಈಗ 1,000 ಕೋಟಿ ಕೊಟ್ರೆ ತಂದು ಕೊಡ್ತೀವಿ, ಸರ್ಕಾರ ಬೆಳೆಸ್ತೀವಿ ಅಂದ್ರಲ್ಲಿ ಎಲ್ಲಿಂದ ತಗೊಂಡ್ಬರ್ತಾರ? ಯಾವ ದುಡ್ಡು ಯಾವುದು ನೀವು ಕೇಳದವ್ದು? ಯಾವ ದುಡ್ಡು ಅದು? 1,000 ಕೋಟಿ ಕಪ್ಪಣನೇ ಇರ್ಬೇಕಲ್ವಾ? ಕಪ್ಪಣ ಅಂದ್ರೆ ಏನು? ಲಂಚದಣ. ಯತ್ನಾಳ್ ಅವರು 1,000 ಗಟ್ಟಲೆ ಕೋಟಿ, ಅವ್ನು 100, 10 ಕೋಟಿ, 5 ಕೋಟಿ ಅಂತ ಮಾತಾಡೋದೇ ಇಲ್ಲ, ಬರೀ 1,000 ಕೋಟಿನೇ ಮಾತಾಡೋದು. ಇಲ್ಲಿಂದ ತರ್ತಾರೆ? ಈ ನಮ್ಮ ಸರ್ಕಾರ ಬೀಳಿಸ್ಲಿಕ್ಕೆ 1,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಇಲ್ಲಿಂದ ಬರ್ತಿರ್ತಾರೆ? ಬ್ಲ್ಯಾಕ್ ಮನಿ ಅಲ್ಲ, ಬ್ಲ್ಯಾಕ್ ಮನಿ ಮಾಡಿರೋರು ಯಾರು? ಬಿಜೆಪಿಯವರಲ್ವಾ?